ನಿಮಗೆ ಏನು ಮಾಡಬೇಕು ಮಾಡ್ಕೊತೀರಾ ಬಿಡ್ತಾ ನಾನು ಶಿಫ್ಟ್ ಮಾಡಿ ಇನ್ನ ಮಾಡಿ ಏನ್ ಮಾಡ್ತೀರ ಮಾಡ್ಕೊಳ್ಳು ಏನ್ ಮಾಡ್ತೀರಿ ಸುಮ್ಮನೆ ಮಾತಾಡ್ತೀನಿ ಎಲ್ಲರೂ ನಾವು ಹೋಗ್ತೇವೆ ಇವ್ರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಮಾಡಿ ಶಿಫ್ಟ್ ಆಗಿ ಇನ್ನೊಂದಾಗಿ ಇನ್ನೇನಾದ್ರು ಮಾಡ್ಕೊಳ್ಳಿ ಯಾರು ಇದ್ದಾಗ ಇಲ್ಲಿ ಈಗಾಗಲೇ ನಾವು ಇಲ್ಲಿಗೆ ಎಷ್ಟು ವಿಷಯ ಚರ್ಚೆ ಆಗ್ತಾ ಉಂಟು ನಮ್ಮ ಅಧ್ಯಕ್ಷರು ಸಹಿತ ಹೇಳಿದ್ರು ಏನು ವ್ಯವಸ್ಥೆ ಆಗಬೇಕು ಅದೆಲ್ಲ ನಾವು ಮಾಡ್ಕೊಡ್ತೇವೆ ಅದಕ್ಕೆ ನೀವೆಲ್ಲ ಭದ್ರಾಗಿರಬೇಕು ಅಂತ ಹೇಳುವಂತ ಮಾತು ಹೌದು ಈಗ ನಮ್ಮ ಪಟ್ಕಳದಲ್ಲಿ ಪುರಸಭೆಯ ಮಾನಕತ್ವದಲ್ಲಿ ಇರುವಂತ ಕೆಲವೊಂದು ಅಂಗಡಿಯನ್ನು ಪಡೆದಿದ್ದೀವಿ ಆಕ್ಷನ್ ಪಡೆದಿದ್ದೀವಿ ಆಕ್ಷನ್ ಪಡೆಯುವಾಗ ನಾವು ಈ ಮೀನ್ ಮಾರ್ಕೆಟ್ ತೆಗಿತೇವೆ ಅಥವಾ ತರಕಾರಿ ಮಾರ್ಕೆಟ್ ಮ್ಯಾಲ್ ತಕೊಂಡು ಹೋಗ್ತೇವೆ ಇಲ್ಲಿದೆಲ್ಲ ಕುಲ್ಲ ಮಾಡ್ತೇವೆ ಅನ್ನುವಂಥ ವಿಚಾರ ಇಲ್ಲ ಯಾವುದೂ ಇಲ್ಲ ಈಗ ಕೆಲವೊಂದು ನಾವು ಅಂಗಡಿಕಾರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆಕ್ಷನ್ ಪಡೆಯುವಾಗ 15,000 20,000 25 70,000 ಬಾಡಿಗೆ ತಗೊಂಡು ಪಡೆದಿದ್ದಾರೆ ಆಕ್ಷನ್ ಪಡೆದಿದ್ದಾರೆ ಪುರಸಭೆ ಅಂಗಡಿಯಲ್ಲಿ ಆವಾಗ ಯಾಕೆ ಪಡೆದಿದ್ದೀವಿ ಅಂತ ಹೇಳಿದ್ರೆ ಈ ಮೀನ್ ಮಾರ್ಕೆಟ್ ಉಂಟು ನಮಗೆ ತರಕಾರಿ ಮಾರ್ಕೆಟ್ ಉಂಟು ಕೋಳಿ ಅಂಗಡಿ ಉಂಟು ಎದುರಿಗೆ ಪಕ್ಕದಲ್ಲಿ ಹಾಸ್ಪಿಟಲ್ ಉಂಟು ಪಕ್ಕದಲ್ಲಿ ನಮಗೆ ಪುರಸಭೆ ಉಂಟು ತಹಸೀಲ್ದಾರ್ ಆಫೀಸ್ ನೆಮ್ಮದಿ ಕೇಂದ್ರ ಉಂಟು ಎಲ್ಲ ಇಂಟರ್ನಲ್ ಇಷ್ಟೆಲ್ಲ ನಮಗೆ ಇರೋದ್ರಿಂದ ನಾವು ಪಡೆದಿದ್ದೇವೆ ಅನ್ನುವಂಥ ವಿಚಾರ ಆ ಪಡುವಾಗ ನಾವು ಬ್ಯಾಂಕಲ್ಲಿ ಸಾಲ ಮಾಡಿದ್ದೀವಿ ನೀವೆಲ್ಲ ವ್ಯವಸ್ಥೆ ಮೀನ್ ಮಾರ್ಕೆಟ್ ಒಂದು ಮೇಲೆ ಹೋಗ್ಬಿಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ ನೀವು ಅಲ್ಲಿ ಹೋಗಿ ಅಂತ ಹೇಳ್ತೀವಿ ಆದ್ರೆ ನಮ್ಮ ಅಂಗಡಿಕಾರ ಇರ್ಬೋದು ಅಥವಾ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಏನು ವ್ಯವಸ್ಥೆ ಮಾಡ್ತೀರಿ ನಮ್ಮ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀರಾ ಕೋವಿಡ್ ವಿಚಾರದಲ್ಲಿ ಪುರಸಭೆಗೆ 2-3 ಲೆಟರ್ ಕೊಟ್ಟಿದ್ದಾರೆ 2-3 ತಿಂಗಳ ಅಲ್ಲಿ ಬಾಡಿಗೆಯಿಂದ ನಮಗೆ ಮನ್ನಾ ಮಾಡಿ ಅಂತ ಇಲ್ಲ ಮನ್ನಾ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ತುಂಬಬೇಕು ಈಗ ಅರ್ಜೆಂಟ್ ತುಂಬಬೇಕು ಇಲ್ಲಾಂದ್ರೆ ನಿಮಗೆ ಖಾಲಿ ಮಾಡ್ತೀವಿ ಅಂತ ಹೇಳ್ತೇವೆ ಹಾಗಿರುವಾಗ ಈಗ ನಮ್ಮ ಬ್ಯಾಂಕ್ ನೋಡಿ ಬಿಡ್ತಾರೆ ಮೇಡಮ್ ನಾವು ಬ್ಯಾಂಕ್ ನಾವು ಸಾಲ ಮಾಡುವಾಗ ಏನು ಇದೆಲ್ಲ ಉಂಟು ಅನ್ನೋಕ್ಕೋಸ್ಕರ ಮಾಡಿದ್ದೀವಿ ಬಂತು ನಾವು ಮಾತಾಡಲಿಲ್ಲ ಅಧ್ಯಕ್ಷರೇ ನಾವು ಅದು ಮಾತಾಡಲಿಲ್ಲ ನಾನು ಆ ವಿಷಯ ನಾನೇನು ಮಾತಾಡ್ತೇನೆ ನಮ್ಮ ವೈಯಕ್ತಿಕ ನಮ್ಮ ವಿಚಾರವನ್ನ ನಮಗೆ ಹೀಗೆಲ್ಲ ಆಗ್ತಾ ಇರುವಂತ ಅನ್ಯಾಯ ವಿರುದ್ಧ ಮಾತಾಡ್ತಿದ್ದೇವೆ ಈಗ ನಿಮ್ ಬಾಯಿಂದಲೇ ಬಂತು ಮೇಲೆ ಬಂದ್ ಮಾಡಲಿಲ್ಲ ಅದನ್ನ ಯಾಕೆ ಇದು ಮಾಡಲಿಲ್ಲ ಅಂತ ಹೇಳುವಂತ ಅದು ನಮ್ದಿಲ್ಲ ಅದು ನೀವು ನಿಜವಾಗ್ಲೂ ನಾವು ಹೆಮ್ಮೆ ಪಡ್ಬೇಕು ಅಧ್ಯಕ್ಷ ಬಾಯಿಂದಲೇ ಬಂತು ಅದು ಅದು ನಾನು ಹೇಳ್ತೇನೆ ನೀವ್ ಹೇಳಿದ್ವಿ ಅಷ್ಟೇ ಬಿಟ್ಟು ನಾ ಹೇಳಿದ್ದೆ ನಾನು ಹೇಳ್ಬೇಕಾಗಿದ್ದ ವಿಚಾರ ಇಲ್ಲ ಸರ್ ಇದ್ರಲ್ಲಿ ನನ್ನ ವೈಯಕ್ತಿಕ ನಾನು ಹೇಳ್ತಿದ್ದೇನೆ ನೀವು ಹೇಳಿ ನನ್ನ ಹತ್ರ ಹೇಳ್ಬೇಕು ಅನ್ನುವಂಥದ್ದಲ್ಲ ನನ್ನ ವೈಯಕ್ತಿಕ ನಾನು ಹೇಳ್ತಿದ್ದೆ ಈ ರೀತಿ ಎಲ್ಲ ಉಂಟು ಮೇಡಮ್ ಇದನ್ನ ಈ ರೀತಿ ಅನ್ಯಾಯ ಆಗ್ತಾ ಉಂಟು ಇದಕ್ಕೆ ನೀವು ಸರಿಪಡಿಸ್ಕೊಡಿ ಆಯ್ತು ಈಗ ಅವಾಗ ಮಾತಾಡುವಾಗ ಹೇಳಿದ್ರು ನೀವು ಯಾರೇ ಇಲ್ಲಿ ಹೋಗುವಾಗ ಅಲ್ಲಿ ಏನು ವ್ಯವಸ್ಥೆ ಮಾಡ್ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು ಇದೆಲ್ಲ ನಮ್ಗೆ ಈ ವ್ಯವಸ್ಥೆ ಉಂಟು ಈ ವ್ಯವಸ್ಥೆ ನಮ್ಗೆಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದ ಇನ್ನು ರೋಡ್ ಹೈವೇ ಇನ್ನು ಎಕ್ವೈರ್ ಆಗಲ್ಲ ಹೈವೇ ಎಕ್ವೈರ್ ಇನ್ನು ಆಗಲಿಲ್ಲ ಹೈವೇ ಎಕ್ವೈರ್ ಆಯ್ತು ಅಂತ ಹೇಳಿದ್ರು ಕೂಡ ಯಾವ ರೀತಿ ಆಗ್ತಾ ಉಂಟು ನಾವ್ ಎಲ್ಲಿಂದ ಅಲ್ಲಿ ನೀನ್ ತಗೊಂಡು ಮ್ಯಾಲೆ ಹೋಗ್ಬಿಡ್ತು ಈಗ ಆಯ್ತು ಅಕಸ್ಮಾತ್ ನಾವೇ ನಾವು ಇರೋದು ಅಲ್ಲಿ ಮೀನ್ ಮಾರ್ಕೆಟ್ ಹತ್ರನೇ ನಮಗೆ ಮನೆಯಲ್ಲಿ ಇರ್ಲಿಕ್ಕಾಗಿದ್ರೆ ನಮ್ಮ ಮಕ್ಕಳು ಯಾರಾದ್ರೂ ಬಂದು ಮೀನ್ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಉಂಟು ಅಲ್ಲಿ ಅದನ್ನೇ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಟೋ ಮಾಡ್ಕೊಂಡು ಬರ್ಬೇಕಾಯ್ತು ಇಲ್ಲಿ ಮೀನ್ ತಗೊಳ್ಳೋದು ಎಲ್ಲಿ ಇಲ್ಲಿ ರೋಡ್ ಯಾವ ರೀತಿ ಆಗ್ತದೆ ಮೇಲೆ ಅಲ್ಲಿ ಆದ ನಂತರ ಅಲ್ಲಿಂದ ಇಲ್ಲಿ ಬಂದು ಮೀನ್ ತಗೊಂಡು ಹೋಗುದಿದ್ರೆ ಮತ್ತೊಂದು 100-150 ರೂಪಾಯಿ ರಿಕ್ಷಾ ಬಾಡಿಗೆ ಒಂದು ವೇಳೆ ಅಲ್ಲಿ ಮೀನ್ ಸರಿಯಾಗಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಕೋಳಿ ತಗೊಳ್ಬೇಕು ಅನ್ನೋ ಮನ್ಸಾಯ್ತು ಅಲ್ಲಿಂದ ನಮ್ಮ ತಪಾಸ್ ರಿಕ್ಷಾ ಮಾಡ್ಕೊಂಡು ಕೆಳಗಡೆ ಬರ್ಬೇಕು ಅದೇ ರೀತಿ ತರಕಾರಿ ಸಂತೆ ಒಂದು ನಡೀತಾ ಇರ್ತದಲ್ಲಿ ತರಕಾರಿ ಬೇಕಂತ ಹೇಳಿದ್ರೆ ನಾವು ತರಕಾರಿ ಅಲ್ಲ ಅದೇ ಅದಕ್ಕೆ ಈ ರೀತಿಯೆಲ್ಲ ಇರುವುದನ್ನ ನಾವು ವಿಚಾರವನ್ನು ನಿಮ್ಗೆ ಹೇಳಿದ್ದೇವೆ ಈ ಮಾರ್ಕೆಟ್ ಅನ್ನು ತೆಗಿಲೇಬಾರದು ಅನ್ನುವಂಥದ್ದು ನೀವು ಇದೆಲ್ಲ ವ್ಯವಸ್ಥೆ ಉಂಟಲ್ಲ ಅದನ್ನೆಲ್ಲ ಸರಿ ಮಾಡಿ ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದು ಇದರಲ್ಲಿ ಈಗ ಅವ್ರು ಹೇಳಿದಾಗೆ ಕೋರ್ಟ್ ಹತ್ರ ಇರ್ಬೇಕಲ್ಲ ಅಲ್ಲಿ ಏನ್ ಮಾಡ್ಬೇಕು ಯಾವ ತರ ಸ್ಟ್ರಕ್ಚರ್ ಮಾಡ್ಬೇಕು ಅಂತ ಹೇಳಿ ಅದೇನಾದ್ರೂ ನಿಮ್ ಕವಲಿದ್ದಲ್ಲಿ ಇದೆಯಾ ನಿಮ್ಮ ಅಂದ್ರೆ ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡಿ ಏನ್ ಮಾಡ್ಬೇಕಂತಂದ್ರೆ ಸಹಾಯದ ಇದ್ರೆ ಹೇಳ್ತಿದ್ದೇನೆ ಅಲ್ಲಿ ಈ ಹಂತದಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂತ ಇಲ್ಲ ಕೆಲವು ನಿಮ್ಮ ಲೇಡರ್ ನನಗೆ ಟಚ್ ಮಾಡಿದ್ರು ಈ ಹಂತಕ್ಕೆ ಯಾವುದೇ ಇಲ್ಲ ಈ ಹಂತಕ್ಕೆ ನಮ್ಮ ಇದರ ಪ್ರಕಾರ ಅಲ್ಲಿ ಶಿಫ್ಟಿಂಗ್ ಮಾಡಿಸ್ಬೋದು ಅದನ್ನಂತರ ಈಗ ಯಾರು ಪುರಸಭೆ ಅಂತ ಹೇಳಿದ್ರು ಯಾವ್ದು ಒಬ್ಬರಿಗೆ ಸಂಬಂಧಪಟ್ಟಿಲ್ಲ ಅಲ್ಲ ಅಲ್ಲಿ ಎಲ್ಲ ಇದು ಪಾರ್ಟಿಯು ಎಲ್ಲ ಇಲ್ಲಿ ಸಮುದಾಯ ಸದಸ್ಯರು ಇದ್ದಾರೆ ಅವ್ರ ಎದುರಿಗೆ ಬಂದೇ ಬರ್ತಾರೆ ಏನ್ ಮಾಡ್ಬೇಕಂತ ಅವ್ರು ಇದು ಮಾಡಿ ಅಂತ ಹೇಳಿದ ನಂತರ ಅದಕ್ಕೆ ಬ್ಲೂ ಪ್ರಿಂಟ್ ಆಗಲಿ ಏನಂತ ತಯಾರಾಗುತ್ತೆ ತಯಾರಾಗಿದ್ರೆ ಸರ್ಕಾರಕ್ಕೆ ನಾವು ಮಂಡಿಸ್ತೇವೆ ಅಪ್ರೂವಲ್ ಕೊಟ್ರೆ ನಮ್ಮ ಜಿ ಪಿ ಅವರು ಅಪ್ರೂವಲ್ ಕೊಟ್ರೆ ಸರ್ಕಾರಕ್ಕೆ ಮಂಡಿ ಅದಕ್ಕೆ ಫೈನಲ್ ಹೇಗೆ ಮಾಡಬೇಕು
ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ ಅವನಿಂದ ಮಾಡಿ ನಿಮ್ಮ ನೆರೆಯವರಿಗೆ ಬಂದದ್ದು ನೀವು ಬೇಡ ಅಂತ ಆಯ್ತು ನೀವು ಅಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡುದಿದ್ರೆ ಪುನಃ ಸ್ಥಾಪಿಸುತ್ತಿದ್ರೆ ಅವಾಗ ಯೋಜನೆಗಳು ಮುಂದೆ ನಿಮ್ದು ಎಲ್ಲರೂ ಒಮ್ಮತ ಕೊಡ್ಬೋದು ಒಪ್ಪಿಗೆ ಕೊಡ್ಬೋದು ಇಲ್ಲಾಂದ್ರೆ ಅಬ್ಜೆಕ್ಷನ್ ಹಾಕ್ಬೋದು ಆ ಟೈಮಲ್ಲಿ ಅದಕ್ಕೋಸ್ಕರ ನಿಮ್ಗೆ ಡೆಮಾಲಿಷನ್ ಏನು ನೀವು ಮಾಡುದಿಲ್ಲ ಹಾಗೆ ನೀವು ಬಂದಿದ್ದೀರಿ ನಿಮ್ಮಕ್ಕೂ ಬರ್ತಾರ ಮೇಡಂ ಎರಡು ಕಡೆ ಯಾಕೆ ಓಪನ್ ಮಾಡುದಿಲ್ಲ ಅಲ್ಲ ಅಲ್ಲ ನೀವು ಆಲ್ರೆಡಿ ಮೇಡಂ ಈಗ ಅಧ್ಯಕ್ಷ ಅಂತ ಹೇಳಿದ್ರು 2.5 ವರ್ಷ ಆಯ್ತು ಅಂತ ಹೇಳ್ಕಟ್ಟಿ ಒಪ್ಪಂದ್ರಿ ಇದೇ ತರ ಒಂದು ಬಿಲ್ಡಿಂಗ್ ಇವ್ರ ಬ್ರೆಡ್ ನಲ್ಲಿ ಅಧ್ಯಕ್ಷ ಇರುವಾಗ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಆಫ್ರಿಕಾ ಪ್ಲೇನ್ ಅದ್ ಯಾಕೆ ಓಪನ್ ಮಾಡಲಿಲ್ಲ ನಮ್ಗೆ 20 ವರ್ಷ ಆಯ್ತಲ್ಲ ಈಗ 1ನೇ ತಾರೀಕಿಂದ ಹೊಸ ಮಾರ್ಕೆಟ್ ಏನು ಇದೆ ಅದು ಚಾಲ್ತಿಯಲ್ಲಿ ಇರುತ್ತದೆ ಓಪನ್ ಆಗುತ್ತದೆ ಯಾರ್ಯಾರು ಹೋಗ್ತಿದ್ದೀರೋ ಅಲ್ಲಿ ವಾಲಂಟ್ರಿಲಿ ಹೋಗಿ ಶುರು ಮಾಡೋರು ಮಾಡಿ ಮಾರಾಟ ಮಾಡುವಂಥದ್ದು ಎಲ್ಲರಿಗೂ ಸಹಮತ ಇದೆ ಹೌದಾ ಹೌದಲ್ವಾ ಚೀಫ್ ಆಫೀಸರ್ ಎಲ್ಲರೂ ಒಂದು ಈಗ ಏಕ ಒಮ್ಮತದಿಂದ ಏನು ಅಭಿಪ್ರಾಯ ಬರ್ತಾರೆ ಅಂದರೆ 1ನೇ ತಾರೀಕಿಂದ ಹೊಸ ಮಾರ್ಕೆಟ್ ಏನಿದೆ ಅದು ಓಪನ್ ಮಾಡ್ತಾರೆ ಆಗ್ಬೋದಾ ಎಸ್ ಸರ್ ಎರಡನೇ ಅಂಥದ್ದು ಈಗ ನಮಗೆ ಕೋವಿಡ್ ಕೇಸಸ್ ಜಾಸ್ತಿ ಬರ್ತಿದೆ ನನಗೆ ಫೋನ್ ಮೇಲೆ ಫೋನ್ ಬೆಳಗಿಂದ ನಿನ್ನೆಯಿಂದ ಡಿ ಸಿ ಆಫೀಸಿಂದ ಇವತ್ತು ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳಿಗೆ ಪಾಸಿಟಿವ್ ಆಗ್ತಾ ಇದೆ ನಿನ್ನೆ ಒಂದಷ್ಟು ಪಾಸಿಟಿವ್ ಕೇಸಸ್ ಆಗ್ತಾ ಇದೆ ದಯಮಾಡಿ ನಮ್ಮ ಆಡಳಿತ ಇದರಿಂದ ನಾವೇನು ಕೇಳ್ಕೊತ ಇದ್ದೀವಿ ಅಂದರೆ ಎಲ್ಲರೂ ಒಂದು ಕಾನೂನಿನ ಸುವ್ಯವಸ್ಥೆ ಕಾಪಾಡಿಕೊಂಡು ನಾವು ಯಾವುದೇ ಒಂದು ನಿರ್ಧಾರ ತಗೊಬೇಕಾಗುತ್ತೆ ಹೌದಲ್ವಾ ಸೊ ದಯಮಾಡಿ ಈ ಒಂದು ಕೋವಿಡ್ ಅಲೆ ಇರೋದ್ರಿಂದ ನಾವೊಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನಮ್ಮ ಸಹ ಮಿತ್ರರು ಅಥವಾ ಅಧಿಕಾರಿ ವರ್ಗದವರು ಏನಿರ್ತಾರೆ ಇವರ ಚರ್ಚೆ ನಂತರ ನಾವು ಮುನ್ಸಿಪಾಲಿಟಿಗೆ ಅಥವಾ ತಮ್ಮ ಗಮನಕ್ಕೆ ಏನೇ ಒಂದು ತಂದು ಇದು ಮುಂದೆ ಹಳೆ ಮಾರ್ಕೆಟ್ ಬಗ್ಗೆ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಅಲ್ಲ ಶಿಫ್ಟಿಂಗ್ ಬಗ್ಗೆ ಶಿಫ್ಟಿಂಗ್ ಬಗ್ಗೆ ಅಲ್ಲಿಂದ ಅದು ಮಾರ್ಕೆಟ್ ಗ್ರೋಸ್ ಆಗುತ್ತೆ ಹೊಸ ಮೀನು ಮಾರ್ಕೆಟ್ ಓಪನ್ ಆಗೋದಕ್ಕೆ ನಮ್ದು ಒಪ್ಪಿಗೆ ಇದೆ ಹಳೆ ಮೀನ್ ಮಾರ್ಕೆಟ್ ಕ್ಲೋಸ್ ಆಗೋದಿಲ್ಲ ಮೇಡಮ್ ಇದು ಎರಡು ಅಜೆಂಡ ಇದು ಒಪ್ಪಿಗೆ ನಾವು ಇಲ್ಲಿ ಇರ್ತೀವಿ ಇಲ್ಲಂದ್ರೆ ನಾವ್ ಎದ್ದೋಗ್ತೀವಿ ಇಲ್ಲ ಇಲ್ಲ ನಾನೇನು ಹೇಳ್ತಿದ್ದೀನಿ ಅಂದ್ರೆ ನಮಗೂ ಆಡಳಿತದಲ್ಲಿ ಎಲ್ಲ ಮೆನ್ ಅಂಡ್ ಮೆಟೀರಿಯಲ್ ನ ಪುಲ್ ಮಾಡಿಕೊಂಡು ನಾವು ಕೋವಿಡ್ಗೆ ಬಳಸ್ತಾ ಇದೀವಿ ಈಗೆಲ್ಲರಿಗೂ ತಿಳಿದಂತೆ ಫಸ್ಟ್ ಏಪ್ರಿಲ್ ಇಂದ ಅಧ್ಯಕ್ಷರ 45 ಏಜ್ ಅಬೋವ್ ಇವ್ರಿಗೆ ನಾವು ಒಂದು ತಂಡ ಮಾಡಿ ಗ್ರಾಮ ಪಂಚಾಯತ್ ವಾರ್ಡ್ ವೈಸ್ ಕಮಿಟಿ ಕಳಿಸ್ತಾ ಇದೆ ಈ ಎಲ್ಲ ಸಿಚುವೇಶನ್ ನಮಗೆ ಅಡ್ಮಿನಿಸ್ಟ್ರೇಷನ್ಗೆ ತಾವೆಲ್ಲ ಸಪೋರ್ಟ್ ಕೊಡಲಿಲ್ಲ ಅಂದರೆ ನಾವು ಒಂದು ಆಡಳಿತ ಸುವ್ಯವಸ್ಥೆ ಕೊಡಲಿಕ್ಕೂ ಕಷ್ಟ ಇದೆ ಎಲ್ಲರೂ ಒಪ್ಪಿಗೆ ಇದೆ ತಾನೆ ಇದ್ರ ಬಗ್ಗೆ ಸೊ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಏನಿದೆ ಇದ್ರದ್ದು ಸ್ವಲ್ಪ ನಾವು ಆಸ್ ಇಟ್ ಇಸ್ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡಬೇಕು ಅಂತ ನನ್ನ ಒಂದು ಕಳಕಳಿ ವಿನಂತಿ ಅದ್ರ ಮಾಹಿತಿ ನನಗೆ ಕೋವಿಡ್ ಬಗ್ಗೆ ಸಿಚುವೇಶನ್ ಕೃಷ್ಣ ನಾಯ್ಕ ತಾವು ನನಗೆ ಏನು ಈ ಮೀನು ಮಾರುಕಟ್ಟೆದಾರರು ಎಲ್ಲ ಒಮ್ಮತ ತಮ್ಮ ಒಂದು ವಾಯ್ಸ್ ಅಷ್ಟೇ ನಾನು ಕೇಳುವಂಥದ್ದು ಈ ಇನ್ಮೇಲೆ ಎಲ್ಲರೂ ಸಮಾಜದಿಂದ ಯಾವ್ಯಾವ ಅನುಕೂಲ ಬೇಕಾಗುತ್ತೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ನೆಕ್ಸ್ ಇಲ್ಲಿ ಏನೇನಿದೆ ಇಂಥ ಇಂಥ ವ್ಯವಸ್ಥೆ ಸರಿಪಡಿಸ್ಕೊಡಿ ಅಂತ ನೀವು ನನಗೆ ಒಂದು ಮನವಿ ಕೊಡಿ ಅದ್ರ ಬಗ್ಗೆ ನಾನು ಮುನ್ಸಿಪಾಲಿಟಿಗೆ ಅಥವಾ ಏನೇ ಒಂದು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಫುಲ್ ಫ್ಲೆಜ್ಡ್ ಆಗಿ ನಾವು ಮಾಡಿಸ್ತೀವಿ ಆಗ್ಬೋದಲ್ಲ ಅದಾದ್ಮೇಲೆ ನೀವೊಂದು ಕಮಿಟಿ ಮಾಡೋ ನಾವು ಕರ್ಕೊಂಡು ನೋಡ್ಕೊಂಡ್ಬರೋ ಎಲ್ಲ ಆಗಿದೆ ಅಂತ ಇರ್ಲಿ ಬೇಕಾದ್ರೆ ಅಲ್ಲ ಮತ್ತೆ
ಅಲ್ಲಿ ತನಕ ಇದನ್ನ ಶಿಫ್ಟಿಂಗ್ ವಿಚಾರವನ್ನು ಕೈ ಬಿಡಬೇಕು. ಮಾತಾಡ್ಲಿಕ್ಕಿಲ್ಲ ಮುಗಿತಾರೆ ಮೇಡಮ್ ಬಂದು. ನಾನು ಹುಡುಕಿ ಟೆಂಡರ್ ಪಡೆದಿದ್ದಲ್ಲ ಮೇಡಮ್, ಅದು 24 ಗಂಟೆ ಹಣ ಕಟ್ಟೋದಿತ್ತು. ನಾನು ಕಟ್ಟುವಾಗ ಅಧ್ಯಕ್ಷತೆ ಕೇಳಿದೆ, ನೀವು ಶಿಫ್ಟ್ ಮಾಡ್ತಿರಲ್ಲಿ ಜನ ಬರಲಿಲ್ಲ ಅಂದ್ರೆ ಶಿಫ್ಟ್ ಮಾಡಿದ್ಮೇಲೆ ಅದೇ ಮಾರ್ಕೆಟ್ಗೆ ಯಾರು ಬರಲಿಲ್ಲ, ನನ್ಗೆ ಆ ಮಾರ್ಕೆಟ್ ಬೇಡ, ನಾವು ವಸೂಲಿ ಮಾಡೋದಿಲ್ಲ ಅಂತ ಹೇಳಿದೆ. ನಂಗೆ ಇಲ್ಲೇ ಅವಕಾಶ ಇದೆ ವಸೂಲಿ ಮಾಡಿಗೆ ಅಲ್ಲಿ ಇದೆ ಕೇಳಿದೆ. ಅಲ್ಲಿ ಯಾರು ಬರಲಿಲ್ಲ ಅಂದ್ರೆ ನನ್ನ ಹಣ ಕಟ್ಟಿದ್ದೆ, ಲೋನ್ ಮಾಡಿ ಕಟ್ಟಿದ್ದೆ, ಆ ಹಣ ವಾಪಸ್ ಕೊಡ್ತು ಅಂತ ಹೇಳಿದ್ರು. ಆಮೇಲೆ ನಾನು ಓಪನ್ ಮಾಡಿ ಆ ಸಮಸ್ಯೆ ಎಲ್ಲ ಈಗ
ಆಯ್ತು ಶಿಫ್ಟ್ ಆಗ್ಬೇಕಾ ಬಿಡಬೇಕಾ ಅಂತ ಹೇಳುವಂಥದ್ದು ಜಿಲ್ಲಾಡಳಿತ ಇದೆ, ಡಿಸೈಡ್ ಮಾಡ್ತಾರೆ ಬಿಡಿ. ಅದಕ್ಕೆಲ್ಲ ಮೀಟಿಂಗ್ ಕರೆದಿರೋದು, ಎ ಸಿ ಅವ್ರು ಕೂತಾರೆ, ಇಲ್ಲಿ ನಿಂತಿದ್ದಾರೆ ಅವರು, ಅವರು ಡಿಸೈಡ್ ಮಾಡ್ತಾರೆ. ಅದನ್ನ ಒಂದು ಪಕ್ಷದಲ್ಲಿ ಇಟ್ಕೊಂಡು ಏನೇನೋ ಮಾತಾಡೋದು ಸರಿಯಲ್ಲ. ಇದು ಯಾರ್ದಾರು ಸ್ವಂತ ಹಿತಾಸಕ್ತಿ ಯಾರಿಗೂ ಇಲ್ಲ ಇದರಲ್ಲಿ, ಬಿಲ್ಡಿಂಗ್ ಶಿಫ್ಟ್ ಮಾಡುವಂಥದ್ದಾಗಲಿ ಇನ್ನೊಂದಾಗಲಿ ಯಾರಿಗೂ ಏನೂ ಇಲ್ಲ. ಇದು ಸರ್ಕಾರದ ಏನಿದೆ, ಸರ್ಕಾರದ ನಿಲುವು ಏನಿದೆ ಅಂತ ಅದನ್ನು ಹೇಳ್ತಾರೆ. ಅದನ್ನ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ತಮಗೆ ಮೇಯ್ನ್ ಬೇಕಾಗಿರೋದು ಇಲ್ಲಿ ನೀವು ಗಲಾಟೆ ಗಲಾಟೆ ಮಾಡ್ಕೊಳ್ಳೋದೇ, ತಮಗೆ ಶಾಂತಿಯಿಂದ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ, ಸಾಕು ಸಾಕು. ಒಂದೇದಲ್ಲ ಇದೊಂದು ಇಷ್ಟು ಇಟ್ಟುಕೊಂಡು ಸುಮ್ಮನೆ ಇಲ್ಲಿ ಬೇರೆ ಥರ ಇದರಂತ ಗಾಬಿಕೊಂಡು ಎರಡು ಕಡೆ ಅವರು ಮುನ್ಸಿಪಾಲ್ಟಿಯವರನ್ನು ನಾವು ಕೇಳ್ತೇವೆ, ಮತ್ತೆ ನಿಮಗೂ ಅದನ್ನೇ ಕೇಳೋದು. ನಾವು ಈ ಒಂದು ಇಶ್ಯೂ ಇಟ್ಟುಕೊಂಡು ಬೇರೆ ಥರ ಏನು ನಾವು ಬೆಳೆಸ್ಕೊಂಡು ಹೋಗುವಂಥದ್ದು ಬೇಡ. ಏನಿದೆ ಅದು ಕಾನೂನು ಪ್ರಕಾರ ಏನಿದೆ ಅದನ್ನೇ ಮಾಡ್ತಾರೆ. ಆಗ್ಬೋದಲ್ಲ ಈಗ ಬೆಳ ಬೆಳೆದಾಗ ಕೋವಿಡ್ ಸಮಸ್ಯೆ ಭಾಳ ಆಯ್ತು. ಹೌದು, ಈಗ ಒಂದೇ ಕಡೆಗೆ ನೂರಾರು ಜನ ಜಮಾ ಆಗೋಕ್ಕಿಂತ ಅಲ್ಲೂ ಸ್ವಲ್ಪ ಜನ ಹೋಗ್ಲಿ, ಇಲ್ಲೂ ಸ್ವಲ್ಪ ಜನ ಹೋಗ್ಲಿ, ಯಥಾಸ್ಥಿತಿ ಕಾಪಾಡಿ. ಅದೊಂದಾಯ್ತು, ಮತ್ತೆ ಇನ್ನೊಂದು ಮನೆ ಹುಡುಕ್ಬೋದು. ಪ್ರತಿಭಟನೆಗೆ ಅವಕಾಶ ಇಲ್ಲ ಕರೋನಾ ಎರಡನೇ ಅಲೆಯಲ್ಲಿ. ಹೊಸ ಮೀನ್ ಮಾರ್ಕೆಟ್ ಓಪನ್ ಆಗೋ ಮಾಡೋದಕ್ಕೆ ನಮ್ದೇನ್ ಅಭ್ಯಂತರ ಇಲ್ಲ, ಆದರೆ ಹಳೆ ಮೀನು ಮಾರ್ಕೆಟ್ ಏನಿದೆಯಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಅದು ಒಂದಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋದರೆ ನಾನು ಮೀನು ಸಿಗ್ತದೆ, ತರಕಾರಿ ಸಿಗ್ತದೆ, ಕೋಳಿ ಸಿಗ್ತದೆ, ಹಣ್ಣು ಸಿಗ್ತದೆ, ಕಿರಾಣಿ ಸಿಗ್ತದೆ, ಮತ್ತು ಸಣ್ಣ ಪುಟ್ಟ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಅಲ್ಲಿದೆ. ಮತ್ತೊಂದನ್ನು ಹೇಳಿದ್ರೆ ಈಗ ಏನು ಮೀನು ಮಾರ್ತಾರೆ ಹೆಂಗಸರು, ಅವರೆಲ್ಲ ತಲೆ ಮೇಲೆ ಬುಟ್ಟಿಯನ್ನು ಹೊತ್ಕೊಂಡು 2-3 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಹತ್ತತ್ರ ಬೆಳ್ಳಿ ಬಂದರು ಮುಂಡಳ್ಳಿ ಈ ಕಡೆಯಿಂದ ನಡ್ಕೊಂಡು ಇಲ್ಲಿ ಮಾರ್ಕೆಟ್ಗೆ ಮೀನು ವ್ಯಾಪಾರಕ್ಕೆ ಬರ್ತಾರೆ. ಅಲ್ಲಿ ಆ ಬೆಳ್ಳಿ ಮತ್ತು ಬಂದರದಿಂದ ಈ ಹಳೆ ಬಸ್ ಸ್ಟ್ಯಾಂಡ್ ಮೀನು ಮಾರ್ಕೆಟಿಗೆ ಬರೋದಕ್ಕೆ ತುಂಬ ಒಂದು ನೆರಳೆ ಇರುವಂಥ ಪ್ರದೇಶ ಇದು. ಏನು ಹೈವೇ ದಾಟಬೇಕು, ನಾವು ಹೈವೇ ದಾಟಲಿಕ್ಕೆ ಈಗಾಗಲೇ ನಾವು ಸರಿ ಇದ್ದವರು ಅಂದರೆ ಆರೋಗ್ಯವಂತವಾಗಿದ್ದವರು ಸಹ ಆ ಹೈವೇ ದಾಟಲಿಕ್ಕೆ ನಮ್ಗೆ 5 ನಿಮಿಷ ಬೇಕು. ಇವರು ಮನೆ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಹೈವೇ ದಾಟೋದು ತುಂಬ ಕಷ್ಟ ಇದೆ. ಹಾಗಾಗಿ ನಮಗೆ ಈ ಹಳೆ ಮೀನು ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಬಂದ್ ಆಗಬಾರ್ದು. ಒಂದು ವೇಳೆ ಬಂದ್ ಆದರೆ ನಾವು ಈ ಕೋವಿಡ್ ಟೈಮ್ನಲ್ಲಿ ಈ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅಲ್ಲಿ ಓಪನ್ ಆಗೋದು ಓಪನ್ ಆಗಲಿ, ಇಲ್ಲಿ ಮಾರ್ಕೆಟ್ ಇರಲಿ ಅಂಥೇಳಿ ನಾವು ಈ ಜಿಲ್ಲಾ ಇದು ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಎ ಸಿ ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಯಥಾಸ್ಥಿತಿ ಕಾಪಾಡಿಕೊಳ್ಳೋಕ್ಕೆ ಅವರು ನಮಗೆ ಹೇಳಿದ್ದಾರೆ. ಅದರಿಂದ ಮುಂದಿನ ಕೆಲವು ದಿವಸದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ನಮಗಲ್ಲೇನು ಮೂಲಭೂತ ಸೌಕರ್ಯ ಬೇಕೋ ಅವೆಲ್ಲ ವಿಚಾರವನ್ನು ನಾವು ಮೀನುಗಾರರ ಒಟ್ಟಿಗೆ ಚರ್ಚೆ ಮಾಡಿ ನಾವು ಎ ಸಿ ಅವರಿಗೆ ಮನವಿ ಕೊಡುವವರು ಇದ್ದೇವೆ. ಸರ್, 100 ವರ್ಷದ ಹಳೆ ಮಾರ್ಕೆಟ್ ಇತ್ತು, ಅದರಿಂದ ನಮ್ಗೆ ಜೀವನ ನಡೀತಾ ಇದೆ. ನಮಗೆ ಗಂಡ ಸತ್ತವರು, ಗಂಡ ಇಲ್ಲದವರು, ಬಡವರು, ಕೂಲಿ ಮಾಡುವವರು, ಮಕ್ಕಳಿಲ್ಲದವರು, ಅದರಿಂದ ಜೀವನ ಮಾಡ್ತೇವ್ರೆ ಸರ್. ಅದರಿಂದ ನಾವು ಎಷ್ಟೋ ಜೀವನ ಮಾಡಾರೆ, ಎಷ್ಟೋ ಮಂದಿ 1000 ಗಟ್ಟಲೆ ಜನ ಜೀವನ ಮಾಡಾರೆ. ಈಗ ಆ ಮಾರ್ಕೆಟ್ ತೆಗೆದ್ರೆ ನಾವು ಎಲ್ಲಿ ಹೋಗೋದು? 50 ಕೆಜಿ ಮೀನು ಹೊತ್ಕೊಂಡು ನಾವು ರೋಡ್ ದಾಟೋಕೆ ನಮ್ಮ ಹತ್ರ ಆಗ್ತದೆ? ಈಗ 60 ವರ್ಷಕ್ಕೆ ರೋಡ್ ದಾಟೋಕತ್ತದ್ಯಾ? ಒಂದು ಹೆಂಗಸ್ರ ಮಕ್ಕಳಿಗೆ ರೋಡ್ ದಾಟೋಕತ್ತದೆ? ಹಳ್ಳಿಯವ್ರಿಗೆ ವಯಸ್ಸಾದ್ರೆ ರೋಡ್ ದಾಟಿ ಎಲ್ಲಿ ಬರೋದು? ನಮ್ಗೆ ಯಾವಾಗೂ ಅದೇ ಮಾರ್ಕೆಟ್ಲಿ, ಅದರಿಂದನೇ ನಾವು ಜೀವನ ಮಾಡ್ತಾರೆ. ನಾವು ಮತ್ತೆ ಎಲ್ಲೂ ಹೋಗೋದಿಲ್ಲ ಸರ್. ನಮ್ಗೆ ಅದೇ ಬೇಕು, ಹಳೆ ಮಾರ್ಕೆಟೇ ಬೇಕು. ನಮ್ಗೆ ಅದೇ ಬೇಕಾದ್ರೆ ರಿಪೇರಿ ಮಾಡ್ಕೊಡಿ. ನಿಮ್ಮ ಹೊಸ ಮಾರ್ಕೆಟ್ ಏನೇ ಬೇಕಾದ್ರೆ ನೀವು ಮಾಡ್ಕೊಂಡು ಓಪನಿಂಗ್ ಮಾಡಿ, ಏನೇ ಮಾಡಿ, ನಮ್ದೇನೋ ಅಬ್ಜೆಕ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಈಗ ಬೆಳಿಗ್ಗೆ ಸಹಾಯಕ ಆಯುಕ್ತರು ಹಾಗೂ ಡಿ ಎಸ್ ಪಿ ಅವರೊಂದು ಸಭೆ ಕರೆದಿದ್ದರು. ಇದರಲ್ಲಿ ನಮ್ಮ ಫಿಶ್ ವೆಂಡರ್ ಯಾರಿದ್ದಾರೆ ಅವರಿಗೆ ಮತ್ತು ನನಗೆ ಕರೆದಿದ್ದರು. ಒಳ್ಳೆ ಮಾತು ಚರ್ಚೆ ಆಯಿತು, ಕೆಲವೆಲ್ಲ ಇಶ್ಯೂ ಬಂತು. ಆದರೆ ಒಂದು ನಿರ್ಣಯ ಏನಾಗಿದೆ ಅಂತ ಹೇಳಿದರೆ, ಇದನ್ನು ಅವರು ಹೊಸದಾಗಿ ಮೀನು ಮಾರ್ಕೆಟನ್ನು ಓಪನ್ ಮಾಡೋದು ಮತ್ತು ಆಗದಷ್ಟು ಮೀನುಗಾರಿಯರಿಲ್ಲದರೆ ಅಲ್ಲಿ ಹೋಗಿ ಮೀನು ಮಾರಾಟ ಮಾಡಬೇಕು, ಮತ್ತು ಅದಕ್ಕೆ ಅಲ್ಲಿ ಸ್ವಲ್ಪ ಮತ್ತೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಅವ್ರದ್ದೊಂದು ಬೇಡಿಕೆ ಬರ್ತಾ ಇದೆ. ಅದನ್ನು ಇವತ್ತೇ ಮಧ್ಯಾಹ್ನವರೆಗೆ ಅಥವಾ ಸಂಜೆವರೆಗೆ ಅವರು ಒಂದು ಮನವಿ ಮಾಡಿ ಸಹಾಯಕ ಆಯುಕ್ತರಿಗೆ ಕೊಡ್ತಾ ಇದ್ದಾರೆ. ಅದರಂತೆ ನಾವೀಗ ಅವರದ್ದು ಮನವಿಯನ್ನು ಬ್ಯಾಗ್ ಬಂದರೆ ನಾನು ಸಭೆ ಕರೆದು
ಅದರೊಳಗೆ ಚರ್ಚೆ ಮಾಡಿ ಅದು ಎಸ್ಟಿಮೇಟ್ ಮಾಡಿಸಿ ಅದಕ್ಕೆ ಹೇಗೆ ಪರಿಹಾರ ಮಾಡಬೇಕಂತ ನೋಡಿ ಮಾಡ್ತೇವೆ. ಅದ ನಂತರ ಅದು ಆಗದ ತನಕ ನಮಗೆ ಸ್ವಲ್ಪ ಕೋವಿಡ್ ಮತ್ತು ಇದರಿಂದ ಜಿಲ್ಲಾ ನಮ್ಮ ಸಹಾಯಕರು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತೇಳಿ ಸ್ವಲ್ಪ ಯಥಾಸ್ಥಿತಿ ಮುಂದೆ ಒರೆಸಿ ಕೆಲವು ದಿನ ಮಟ್ಟಿಗೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಈಗ ನಮ್ಮ ಸಭೆ ಗಮನೆಗೆ ತಂದು ಅದರಲ್ಲಿ ಅಂತಿಮ ನಿರ್ಣಯವನ್ನು ತಗೊಳ್ತೇವೆ.